ಶಂಕರ್ಪಳೆ ಅಥವಾ ಶಂಕರ್ಪಾರ ಹಲವಾರು ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ವಿಧಾನಗಳಲ್ಲಿ ಮಾಡುತ್ತಾರೆ. ಅಮ್ಮ ಮಾಡುವ ಈ ಹಳೆ ಮೈಸೂರು ಕಾಲದ ಶಂಕರ್ಪಳೆ ಮಾಡುವ ವಿಧಾನ ತುಂಬ ವಿಶೇಷ ಹಾಗೂ ಅಪರೂಪ ಅಂತ ಹೇಳ್ಬೋದು. ಮತ್ತ್ಯಾಕೆ ಲೇಟ್ ಮಾಡೋದು, ಬನ್ನಿ ಅಮ್ಮ ಶಂಕರ್ಪಳೆಯನ್ನು ಹೇಗೆ ಮಾಡುತ್ತಾರೆ ಅಂತ ನೋಡೋಣ ಬನ್ನಿ. ಮೊದಲು ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಸಾಣಿಗೆಯನ್ನು ಇಟ್ಟು 4 ಕಪ್ ಮೈದಾ ಹಿಟ್ಟನ್ನು ಸಾಣಿಸಿಕೊಳ್ಳಬೇಕು. ನಾವು ಇಲ್ಲಿ ಒಂದು ಚಿಕ್ಕ ಕಾಫಿ ಕಪ್ಪಿನಿಂದ ಎಲ್ಲ ಪದಾರ್ಥಗಳನ್ನು ಅಳತೆ ಮಾಡಲು ಉಪಯೋಗಿಸುತ್ತಿದ್ದೇವೆ. ಈಗ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಸಕ್ಕರೆಯನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳೋಣ. ಈಗ ಅದೇ ಕಪ್ಪಿನಿಂದ 1/4 ಕಪ್ ನಾರ್ಮಲ್ ರೂಮ್ ಟೆಂಪರೇಚರ್ನಲ್ಲಿರೋ ನೀರನ್ನು ಹಾಕಿ ಸಕ್ಕರೆಯನ್ನು ನೀರಿನಲ್ಲಿ ಕರಗಿಸಿಕೊಳ್ಳಬೇಕು. ಒಂದು ಪ್ಯಾನ್ ಅಥವಾ ಪಾತ್ರೆಗೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಗೂ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಒಗೆ ಬರುವವರೆಗೂ ಬಿಸಿ ಮಾಡಿಕೊಳ್ಳಬೇಕು. ನೀವು ನೋಡ್ತಾ ಇರ್ಬೋದು ತುಪ್ಪ ಮತ್ತು ಎಣ್ಣೆಯಿಂದ ಒಗೆ ಬರ್ತಾ ಇದೆ. ಈಗ ಮೈದಾ ಹಿಟ್ಟಿನ ಮಧ್ಯದಲ್ಲಿ ಕುಣಿ ಮಾಡಿ 2 ಟೇಬಲ್ ಸ್ಪೂನ್ನಷ್ಟು ಚೆನ್ನಾಗಿ ಬಿಸಿಯಾಗಿರುವ ತುಪ್ಪ ಮತ್ತು ಎಣ್ಣೆಯನ್ನು ಮೈದಾ ಹಿಟ್ಟಿಗೆ ಹಾಕಿ ಸ್ಪೂನ್ನಿಂದ ಮಿಕ್ಸ್ ಮಾಡಿ ನಂತರ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಮೈದಾ ಹಿಟ್ಟಿನೊಂದಿಗೆ ತುಪ್ಪ ಮತ್ತು ಎಣ್ಣೆ ಚೆನ್ನಾಗಿ ಹೊಂದಿಕೊಳ್ಳುವವರೆಗೂ ಮಿಕ್ಸ್ ಮಾಡಿಕೊಳ್ಳಬೇಕು. ಮೈದಾ ಹಿಟ್ಟು ಇನ್ನೂ ಸ್ವಲ್ಪ ಡ್ರೈ ಆಗಿದೆ, ಹಾಗೆ ಉಂಡೆ ಮಾಡಿದರೆ ಹಾಗೆ ಪುಡಿ ಪುಡಿ ಆಗ್ತಾ ಇದೆ. ಇದಕ್ಕೆ ಇನ್ನೂ 1 ಸ್ಪೂನ್ನಷ್ಟು ಬಿಸಿ ತುಪ್ಪ ಮತ್ತು ಎಣ್ಣೆ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈ ರೀತಿ ಹಿಟ್ಟನ್ನು ಕೈಯಲ್ಲಿ ಉಂಡೆ ಮಾಡಿದರೆ ಸುಲಭವಾಗಿ ಉಂಡೆ ಅಥವಾ ಮಿಟಿಕೆ ಆಗಬೇಕು. ಈ ರೀತಿ ಮೈದಾ ಹಿಟ್ಟನ್ನು ಸಾಣೆ ಮಾಡಲು ಕೇವಲ 2 1/4 ಅಥವಾ 3 ಟೇಬಲ್ ಸ್ಪೂನ್ನಷ್ಟು ಮಾತ್ರ ಬಿಸಿ ಮಾಡಿದ ತುಪ್ಪ ಮತ್ತು ಎಣ್ಣೆ ಹಿಡಿಸಿದೆ. ಈಗ ಕರಗಿದ ಸಕ್ಕರೆ ನೀರಿಗೆ 1/2 ಟೀಸ್ಪೂನ್ನಷ್ಟು ಏಲಕ್ಕಿ ಪುಡಿ ಅಥವಾ 2-3 ಡ್ರಾಪ್ಸ್ ಏಲಕ್ಕಿ ಎಸೆನ್ಸ್ ಹಾಕಿ ಮಿಕ್ಸ್ ಮಾಡಿ ಈ ಸಕ್ಕರೆ ನೀರನ್ನು ಮೈದಾ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಸಿಕೊಳ್ಳೋಣ. ಮೈದಾ ಹಿಟ್ಟು ತುಂಬ ಗಟ್ಟಿಗೆ ಅಥವಾ ತುಂಬ ಸಾಫ್ಟಾಗಿ ಕಲಸಬಾರದು. ಈ ಹದಕ್ಕೆ ಕಲಸಲು 1/2 ಕಪ್ಪಿನಷ್ಟು ಕರಗಿದ ಸಕ್ಕರೆ ನೀರು ಹಿಡಿಸಿದೆ. ಇನ್ನು 1/4 ಕಪ್ಪಿನಷ್ಟು ಕರಗಿಸಿದ ಸಕ್ಕರೆ ನೀರು ಉಳಿದಿದೆ. ಅದನ್ನು ಕಾಫಿ, ಟೀ ಅಥವಾ ಬೇರೆ ಯಾವುದಾದ್ರೂ ಸ್ವೀಟ್ ಮಾಡೋದಕ್ಕೆ ಅಥವಾ ಅದಕ್ಕೆ ಇನ್ನೂ ಸ್ವಲ್ಪ ಮೈದಾ ಹಿಟ್ಟು ಕಲಸ್ಕೊಂಡು ಶಂಕರ್ಪೊಳೆ ಮಾಡ್ಕೋಬಹುದು. ಇದಕ್ಕೆ ಉಳಿದ ತುಪ್ಪ ಮತ್ತು ಎಣ್ಣೆಯಲ್ಲಿ ಸ್ವಲ್ಪನೇ ಕೈಗೆ ಹಾಕಿಕೊಂಡು ಹಿಟ್ಟಿಗೆ ಸವರಿ ಇದನ್ನು 20-30 ನಿಮಿಷಗಳವರೆಗೆ ಪ್ಲೇಟ್ ಮುಚ್ಚಿ ನೆನೆಯೋಕೆ ಬಿಡಬೇಕು. 30 ನಿಮಿಷಗಳ ನಂತರ ಇದನ್ನು 1 ಖಾಲಿ ಎಣ್ಣೆ ಕವರಿಗೆ ಹಾಕಿ ಈ ರೀತಿ ಚೆನ್ನಾಗಿ ಇದನ್ನು 8-10 ನಿಮಿಷಗಳವರೆಗೆ ಕುಟ್ಟಿಕೊಳ್ಳಬೇಕು. ಇದನ್ನು ಮತ್ತೆ 10 ನಿಮಿಷಗಳವರೆಗೆ ಪ್ಲೇಟ್ ಮುಚ್ಚಿ ನೆನೆಯೋಕ್ಕೆ ಬಿಡಬೇಕು. 10 ನಿಮಿಷಗಳ ನಂತರ ಮತ್ತೆ 1/2 ಖಾಲಿ ಎಣ್ಣೆ ಕವರಿಗೆ ಹಿಟ್ಟನ್ನು ಹಾಕಿ 8-10 ನಿಮಿಷಗಳವರೆಗೆ ಚೆನ್ನಾಗಿ ಕುಟ್ಟಿಕೊಳ್ಳಬೇಕು. ನಾವು ಚಿಕ್ಕವರಿದ್ದಾಗ ಅಮ್ಮ ಕೆಜಿಗಟ್ಟಲೆ ಶಂಕರ್ಪೊಳೆ ಮಾಡ್ತಾ ಇದ್ರು. ಆಗ ಕಲಸಿದ ಮೈದಾ ಹಿಟ್ಟನ್ನು ಒರಳಿಗೆ ಹಾಕಿ ಒನಕೆ ಅಥವಾ ಹಾರೆಯಿಂದ ಚೆನ್ನಾಗಿ ಕುಟ್ತಾ ಇದ್ರು. ನೀವು ನೋಡ್ತಾ ಇರ್ಬೋದು ಈ ಕುಟ್ಟಿದ ಹಿಟ್ಟಿನಲ್ಲಿ ಇಟ್ಟು ಸಾಫ್ಟ್ ಆಗಿದೆ ಮತ್ತು ಹಿಟ್ಟಿನಲ್ಲಿ ಹೇರ್ ಫಾರ್ಮೇಷನ್ ಆಗಿದೆ. ಈಗ ಈ ಹಿಟ್ಟನ್ನು ಒಂದು ಸಲ ನಾದಿಕೊಂಡು ದೊಡ್ಡ ಗಾತ್ರದ ಉರುಳಿ ಮಾಡಿ ಚಪಾತಿ ಮಣೆಗೆ ಸ್ವಲ್ಪ ಎಣ್ಣೆ ಸವರಿಕೊಂಡು ಲಟ್ಟಿಸಿಕೊಳ್ಳಬೇಕು. ಫಸ್ಟ್ ಉರುಳಿಯನ್ನು ಸಿಂಪಲ್ ಆಗಿ ಡೈಮಂಡ್ ಶೇಪ್ನಲ್ಲಿ ಕ್ರಂಚಿಯಾದ ಕ್ರಿಸ್ಪಿಯಾದ ಶಂಕರ್ಪೊಳೆಯನ್ನು ಮಾಡೋಣ.
ತೆಳ್ಳಗೆ ಅಥವಾ ತುಂಬ ದಪ್ಪನಾಗಿ ಲಟ್ಟಿಸಬಾರದು. ಈಗ ನಮಗೆ ಬೇಕಾದ ಸೈಜ್ ಮತ್ತು ಶೇಪ್ನಲ್ಲಿ ಕಟ್ ಮಾಡಿಕೊಳ್ಳೋಣ. ಎಡ್ಜ್ಗಳಲ್ಲಿರುವ ಅನ್ಈವನ್ ತುಂಡುಗಳನ್ನು ತೆಗೆದು ಇಟ್ಟಿಗೆ ಸೇರಿಸಿಕೊಳ್ಳೋಣ. ಹಾಗೆ ಇನ್ನೊಂದು ಕಡೆ ಎಣ್ಣೆ ಬಿಸಿಯಾಗ್ತಾ ಇದೆ. ಎಣ್ಣೆ ತುಂಬ ಬಿಸಿಯಾಗಿರಬಾರದು. ನಾವು ಶಂಕರ್ಪೊಳೆಗಳನ್ನು ಎಣ್ಣೆಗೆ ಹಾಕಿದಾಗ ನಿಧಾನವಾಗಿ ಮೇಲಕ್ಕೆ ಬರಬೇಕು. ಎಣ್ಣೆ ತುಂಬ ಬಿಸಿಯಾಗಿದ್ದರೆ ಸರಿಯಾಗಿ ಬೇಯುವುದಿಲ್ಲ, ಹಾಗೆ ಗರಿಗರಿಯಾಗಿ ಕೂಡ ಇರುವುದಿಲ್ಲ. ಎಣ್ಣೆ ಮೀಡಿಯಂ ಆಗಿ ಬಿಸಿಯಾಗಿರಬೇಕು. ಶಂಕರ್ಪೊಳೆಯನ್ನು ಒಳ್ಳೆ ಗೋಲ್ಡನ್ ಕಲರ್ ಬರೋವರೆಗೂ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡಬೇಕು. ನೆಕ್ಸ್ಟ್ ಉರುಳಿಯನ್ನು ಪದರ ಪದರವಾದ ಕ್ರಂಚಿಯಾಗಿ ಕ್ರಿಸ್ಪಿಯಾದ ತುಂಬ ಲೇಯರ್ಸ್ ಬರೋ ಶಂಕರ್ಪೊಳೆಯನ್ನು ಮಾಡಿಕೊಳ್ಳೋಣ. ಒಂದು ದೊಡ್ಡ ಉರುಳಿಯನ್ನು ಲಟ್ಟಿಸಿ ನಾಲ್ಕು ಕಡೆಯಿಂದ ಈ ರೀತಿ ಫೋಲ್ಡ್ ಮಾಡಿ ದೊಡ್ಡದಾಗಿ ಚಪಾತಿ ತರ ಲಟ್ಟಿಸಬೇಕು. ಎಡ್ಜ್ಗಳನ್ನು ಕಟ್ ಮಾಡಿ ತೆಗೆದು ಚೌಕಾಕಾರದಲ್ಲಿ ಅಂದರೆ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡಿ ಮೀಡಿಯಂ ಆಗಿ ಬಿಸಿ ಇರುವ ಎಣ್ಣೆಯಲ್ಲಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಶಂಕರ್ಪೊಳೆಯನ್ನು ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡಿಕೊಳ್ಳೋಣ. ಅಮ್ಮ ಮಾಡುವ ಈ ಶಂಕರ್ಪೊಳೆ ತುಂಬಾ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಅಷ್ಟೇ ಸ್ವಾದಿಷ್ಟಕರವಾಗಿ ಇರುತ್ತೆ. ಹಾಗೂ ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಟರೆ 3 ತಿಂಗಳವರೆಗೂ ಮತ್ತು ಚಳಿಗಾಲದಲ್ಲಿಯೂ ಸಹ ಮೆತ್ತಗಾಗದೆ ಗರಿಗರಿಯಾಗಿ ಕುರುಂ ಕುರುಮಾಗಿ ಇರುತ್ತೆ. ಅಮ್ಮ ಒಂದೊಂದು ಬ್ಯಾಚ್ನಲ್ಲೂ ಶಂಕರ್ಪೊಳೆ ಮಾಡ್ತಿದ್ದ ಹಾಗೆಯೇ ಎಲ್ಲ ತಿಂದು ಖಾಲಿಯಾಗಿಬಿಟ್ಟಿದೆ. ಅಷ್ಟು ರುಚಿಕರವಾಗಿದೆ. ಫ್ರೆಂಡ್ಸ್, ಅಮ್ಮ ಮಾಡುವ ಹಳೆ ಮೈಸೂರು ಕಾಲದ ಶಂಕರ್ಪೊಳೆ ವಿಧಾನ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಅನ್ಕೊಂತೀನಿ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮುಂದೆ ಬರುವ ಒಳ್ಳೊಳ್ಳೆ ವಿಡಿಯೋಸ್ಗಳಿಗೆ ನಮ್ಮ ಪೂರ್ಣಸ್ ಆಲ್ ಇನ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಬಟನ್ನ ಆನ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸೀ ಯು ಆಲ್.